ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ ಐ ಅಥವಾ ಮಲ್ಲಪ್ಪ ಜೊತೆಯವರು. ಈಗಾಗಲೇ ಸಾಕಷ್ಟು ಸಾರಿ ಈ ಶಿಕ್ಷಕರ ಕುರಿತಾಗಿ, ಉಪನ್ಯಾಸಕರ ಕುರಿತಾಗಿ, ಪ್ರಾಧ್ಯಾಪಕರ ಕುರಿತಾಗಿ, ಇವತ್ತಿನ ಇಡೀ ಶಿಕ್ಷಣ ರಂಗದ ಕುರಿತಾಗಿ ಸಾಕಷ್ಟು ಮಾತಾಡಿದ್ದೀವಿ. ಒಂದು ಎರಡು ಅನೇಕ ಕಾರ್ಯಕ್ರಮಗಳು ಆದರೂ ಮಾತಾಡೋದು ಅನಿವಾರ್ಯತೆ ಬರ್ತಾ ಇದೆ. ಯಾಕಪ್ಪ ಅಂದ್ರೆ ಈ ದೇಶದ ಭವಿಷ್ಯ ನಿಂತಿರೋದ್ರೆ ಈ ಶಿಕ್ಷಣ ಮೇಲೆ. ಶಿಕ್ಷಣ ಇಲ್ಲಂದ್ರೆ ಈ ದೇಶ ಯಾವ ಕಾಲಕ್ಕೂ ಮುಂದೆ ಹೋಗೋದಿಲ್ಲ, ಮತ್ತು ನಾವು ಬಡತನದ ಹೊರಗೆ ಬರೋದಿಲ್ಲ, ಜೊತೆಗೆ ನಾವು ಅಭಿವೃದ್ಧಿ ಹೊಂದಲಿಕ್ಕೆ ಅಂತ ಒಟ್ಟು ಸಾಧ್ಯವೇ ಇಲ್ಲ. ಅಭಿವೃದ್ಧಿ ಹೆಸರಿನ ಮೇಲೆ ಇವತ್ತು ನಮ್ಮ ಕಾರ್ಪೊರೇಟ್ಗಳು ಮಾತ್ರ ಶ್ರೀಮಂತರಾಗ್ತಾರೆ ವಿನಃ, ಬಂಡವಾಳ ಶಾಹಿಗಳು ಮಾತ್ರ ಶ್ರೀಮಂತರಾಗ್ತಾರೆ ವಿನಃ, ಬಡ ಅಭ್ಯಾಸಕರು, ದುಡಿಮೆಗಾರರು, ಜೊತೆಗೆ ಕಲಿಯುವವರು ನಾವೇನಂತೀವಿ, ಉಳಿದ ಜನ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದರೆ ಶಿಕ್ಷಣ ಒಂದು ನಮ್ಮನ್ನು ಮೇಲ್ಮಟ್ಟಕ್ಕೆ ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಯಾವ ಉಳಿದ ಯಾವ ಕ್ಷೇತ್ರವೂ ಸಾಧ್ಯ ಇಲ್ಲ. ಕೃಷಿ ನಮ್ಗೆ ಹೊಟ್ಟೆಗೆ ಆಗ್ತದೆ, ನೆತ್ತಿ ನೋಡ್ತದೆ, ನಮ್ಮನ್ನು ಬದುಕಿಸ್ತದೆ, ಅದು ಬೇಕು ಹೌದು. ಶಿಕ್ಷಣ ನಮ್ಮ ಅಭಿವೃದ್ಧಿಗೆ ನಿಶ್ಚಿತವಾಗಿ ಬೇಕಂತದ್ದು. ಆದರೆ ನಮ್ಮಲ್ಲಿ ಅದ್ರ ಬಗ್ಗೆ ಕಾಳಜಿನೇ ಇಲ್ಲಲ್ರಿ. ಯಾಕಂದ್ರೆ ಯಾರನ್ನು ಪರ್ಮನೆಂಟ್ ಮಾಡ್ಕೊಳ್ಳಿಕ್ಕೆ ತಯಾರಿಲ್ಲ. ಲಕ್ಷ ಲಕ್ಷಗಳಲ್ಲಿ ಕಲ್ತು ಕುಳಿತಿದ್ದಾರೆ. ಇವತ್ತು 12-15 ಲಕ್ಷ ಗಂಟಲೆ 15 ಲಕ್ಷ ಜನ ಬಿ ಎಡ್ ಶಿಕ್ಷಣ ಮುಗಿಸಿದವರು ಇದ್ದಾರೆ, ಎಮ್ ಎಡ್ ಮುಗಿಸಿದವರು ಇದ್ದಾರೆ, ಅವು ಬಂದು ಎರಡು ಇವೆಲ್ಲ ಇವತ್ತು ಖಾಲಿ ಇದ್ದಾರೆ. ಪಾಪ ಬಿ ಎಡ್ ಮುಗಿಸೆ, ಡಿ ಎಡ್ ಮುಗಿಸೆ, ಮತ್ತೆನೋ ಮುಗಿಸೆ, ಖಾಲಿ ಖಾಲಿ ಖಾಲಿ. ಇನ್ನು ಅತಿಥಿ ಶಿಕ್ಷಕರು ಎಲ್ಲ ಕಡೆ ಅತಿಥಿ ಪ್ರಾಥಮಿಕ ಹಿಡ್ಕೊಂಡು ಪ್ರೌಢ ಜೊತೆ ಕಾಲೇಜ್ ಅದ್ರ ಮೇಲೆ ಯೂನಿವರ್ಸಿಟಿಗಳಲ್ಲಿ ಸಹಿತ ಅತಿಥಿ ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು, ಅತಿಥಿ ಪ್ರಾಥಮಿಕ ಶಿಕ್ಷಕರು, ಅತಿಥಿ ಪ್ರೌಢಶಾಲಾ ಶಿಕ್ಷಕರು, ಹಿಂಗೆ ಒಟ್ಟು ಅತಿಥಿ ಅವ್ರಿಗೆ ಯಾವುದೇ ಪಾಪ ಗ್ಯಾರಂಟಿ ಇಲ್ಲ ಲೈಫಿಗೆ. ಇವತ್ತು ಈ ಕಾರಣಕ್ಕಾಗಿ ಇವತ್ತು ಯಾರಾದರೂ ಲೆಕ್ಚರ್ ಅದಾರ, ಶಿಕ್ಷಕರದಾನ ಮೊದಲು ಕೇಳ್ತಾರೆ. ಇದು ಪ್ರೈವೇಟ್ದಾಗದಾರೋ ಸರ್ಕಾರದಾಗದಾರೋ? ಪ್ರೈವೇಟ್ದಾಗಿದ್ದಾರ? ಅಪ್ಪ ನಮ್ಮ ಮನೆ ಕಡೆ ಬರಬೇಡ್ರಿ ನೀವು ಅನ್ನೋಂಗೆ ಮಾತಾಡ್ತಾರೆ. ಅವ್ರ ಪರಿಸ್ಥಿತಿ ನೋಡಿದಾಗ ದುಃಖ ಆಗ್ತದೆ. ಏನಪ್ಪ ಈ ದೇಶದಲ್ಲ ಸಾಕಷ್ಟು ವಿದ್ಯಾ ಪಿ ಎಚ್ ಡಿ ಮಾಡಿದವರು ಇದ್ದಾರೆ, ಅಭ್ಯಾಸಗಳಿದ್ದಾರೆ, ನೆಟ್ ಸೆಟ್ಟ ಪಾಸ್ ಅಂತವ್ರು ಇದ್ದಾರೆ, ಅವ್ರಿಗೂ ಸಹಿತ ಇವತ್ತು ಅತಿಥಿಗಳನ್ನು ಪರ್ಮನೆಂಟ್ ಇಲ್ಲ ಇಲ್ಲ ಎಲ್ಲೂ ನೋ ಪರ್ಮನೆಂಟ್ ಎಲ್ಲೋ 1,500 ನಿಮ್ಗೆ ಕರೀತಾರೆ. ಮತ್ತೆ ಮುಂದಿನ ಸರ್ಕಾರ ಯಾವುದೋ ಬರ್ತದೆ, ಯಾವಾಗ ಕರೀತಾರೆ. ಈಗ ನೋಡ್ರಿ, ಈ ಒಂದು ಅತಿಥಿ ಉಪನ್ಯಾಸಕರು ಯು ಜಿ ಸಿ ತೂಗತ್ತೆ ಅಂತ ಬಂತು, ನ್ಯೂಸ್ ನೋಡ್ತಾ ಇದ್ದೆ ನಾನು. ಅದರಲ್ಲೇ ಈ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನೆಲ್ಲ ಏನಪ್ಪ ಅಂತಂದ್ರೆ 1,242 ಸಹಾಯಕ ಪ್ರಾಧ್ಯಾಪಕರು ನಿಮ್ಮ ಕಾಯ್ದೆ ಕರೀತಾರೆ. ಈಗಾದರೆ ಇಲ್ಲೇ 10,600 ಅತಿಥಿ ಉಪನ್ಯಾಸಕರಿದ್ದಾರೆ ಈ ಕಾಲೇಜುಗಳಲ್ಲಿ. 430 ಸರ್ಕಾರಿ ಕಾಲೇಜುಗಳಿದ್ದಾವೆ, ಅದರಲ್ಲೇ 10,600 ಜನ ಅತಿಥಿ ಶಿಕ್ಷಕರಿದ್ದಾರೆ. ಈಗ ಅಲ್ಲೇ 12,042 ಜನ ತೊಗೊಳ್ತಾ ಇದ್ದಾರೆ. ಹಾಗಾದ್ರೆ ತೊಗೊಂಡು ಹೊಸ ಸಹಾಯಕ ಪ್ರಾಧ್ಯಾಪಕರನ್ನು ತೊಗೊಂಡ್ರೆ ಅಥವಾ ಉಪನ್ಯಾಸಕರನ್ನು ತೊಗೊಂಡ್ರೆ ಇವ್ರ ಗತಿ ಏನು? 10,600 ಜನ ಆ ಖಾಲಿ ಜಾಗವನ್ನು ತೊಗೊಳ್ತಾ ಇದ್ದಾರೆ. ಒಂದು ಇವರು ಪಾಪ 10-20 ವರ್ಷ 2 ದಶಕದ ಹೋಗೋದು ಬಂದಿದ್ದಾರೆ ಪಾಪ. ಅಂದಿಂದ ಕರೆದೇ ಇಲ್ಲರಿ ಇವ್ರಿಗೆ. ಅವ್ರ ಬದುಕು ಇವತ್ತು ಅತಂತ್ರ. ಎಲ್ಲಿ 10,000 ಕೊಟ್ಟರು, 20,000 ಕೊಟ್ಟರು, 25,000 ಕೊಟ್ಟರು, ಈ 35,000 ಕೊಡ್ತು ಅಂತ ಹೇಳ್ತಾ ಇದ್ದಾರೆ. ಅದು ವರ್ಷದ 9 ತಿಂಗಳು ಮಾತ್ರ, 10 ತಿಂಗಳು ಅಲ್ಲ, 3 ತಿಂಗಳು ಮನೆಗೆ ಕೊಡ್ರು ಅಂತ ಪರಿಸ್ಥಿತಿ ಅಂದಾಗ ಇವ್ರಿಗೆ ಯಾರು ಏನು ಕೊಡ್ತಾರೆ? ಪಾಪ ಸರ್ಕಾರಿ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗಾಗಿರ್ಬೋದು, ಸರ್ಕಾರಿ ಶಾಲೆಗಳ ಅತಿಥಿ ಶಿಕ್ಷಕರಾಗಿರ್ಬೋದು, ಅಲ್ಲಿ 10,000, 12,000, 10,500 ಈ ಒಂದು ಯೂನಿವರ್ಸಿಟಿಗಳಲ್ಲಿ ಮತ್ತೆ ಹೆಚ್ಚು ಕೊಡ್ತಾರೆ. ಪದವಿ ಉಪನ್ಯಾಸಕ್ಕೆ 35,000 ಕೊಡ್ತಾರೆ, ಅದು ಕಡಿಮೆನಾರು ಇವತ್ತು. ಯಾಕಂತಂದರೆ ಇವತ್ತಿನ ಏರು ಮಾರುಕಟ್ಟೆಯಲ್ಲೇ ಸಿಕ್ಕಾಪಟ್ಟೆ ತುಟ್ಟಿದಂಥ ಮಾರುಕಟ್ಟೆದಲ್ಲೇ 10-20,000 ಏನು ಅಲ್ಲ ಇವತ್ತು. ಅಂದಾಗ ಏನು ಮಾಡಬೇಕಪ್ಪ ಇವರೆಲ್ಲರೂ? ಒಂದೊಂದು ಶಿಕ್ಷಣ ಕ್ಷೇತ್ರಕ್ಕೆ ಪ್ರಾಶಸ್ತ್ಯ ಕೊಡ್ತಾ ಇಲ್ಲ, ಅದು ಅಭಿವೃದ್ಧಿಗೆ ತುಳ್ಳಿಬಿಡ್ತಾ ಇಲ್ಲ. ನೋಡ್ರಿ, ಮೋದಿಜಿಯವರು ಬಂದು ಈಗ ಅಧಿಕಾರಕ್ಕೆ ಬಂದು ಇನ್ನೂ 100 ದಿವಸ ಆಗಿಲ್ಲರಿ, 2,00,000 ಕೋಟಿ ರೂಪಾಯಿ ರೋಡ್ ತಯಾರು ಮಾಡೋದಕ್ಕೆ, ಹಾಂ ಮುಂದೆ ಜೊತೆ ಸೇತುವೆ ತಯಾರು ಮಾಡೋದಕ್ಕೆ, ಬೇರೆ ಬೇರೆ ಇಲಾಖೆಗಳಲ್ಲೇ ಅಭಿವೃದ್ಧಿ ಹೆಸರಿನಲ್ಲೇ 2,00,000 ಕೋಟಿ ರೂಪಾಯಿ. ಅದು ಯಾರು ಮಾಡೋರು? ಅದನ್ನು ಕಾಂಟ್ರಾಕ್ಟ್ ತೊಗೊಳೋರು ಯಾರು? ಎಲ್ಲ ಕಾರ್ಪೊರೇಟ್ಗಳು, ಅದರಲ್ಲೂ ಅದಾನೆ ಅಮ್ಮಾನಿ ಇವ್ರಿಗೆ. ಅದರಲ್ಲೇ 2,00,000 ಕೋಟಿ ಬಿಡುಗಡೆ ಮಾಡಿದರು. ಈ 2,00,000 ಕೋಟಿಯನ್ನು ನಮ್ಮ ಶಿಕ್ಷಣ ರಂಗಕ್ಕೆ ಬಿಡುಗಡೆ ಮಾಡಿದರೆ ನಮ್ಮಲ್ಲಿ ಎಷ್ಟು ಜನ ಶಿಕ್ಷಕರು ಪರ್ಮನೆಂಟಾಗಿ ಉದ್ಯೋಗ ಪಡಿತಾ ಇದ್ದರು? ಲೆಕ್ಕ ಹಾಕಬೇಕಾಗಿದೆ ಇವತ್ತು ನಾವು. ಯಾಕಂದ್ರೆ ಕಾರ್ಪೊರೇಟ್ಗಳನ್ನ ಬೆಳೆಸಿರಲಿಲ್ಲ ಅಂತಲ್ಲ, ಹೌದು ರೋಡ್ ಬೇಕಾಗ್ಯದ, ಡೆವಲಪ್ಮೆಂಟ್ ಬೇಕು, ಅದೆಲ್ಲ ಸತ್ಯನ. ಅದರಲ್ಲಿ ಸತ್ಯದ ಅದ, ಅದರಲ್ಲಿ 50-50 ಖರ್ಚು ಆದರೆ 50 ಖರ್ಚು ಅದು 50 ಇವರಿಗೆ, 25 ಕಾರ್ಪೊರೇಟ್ಗಳಿಗೆ, 25 ಈ ಸರ್ಕಾರದ ಈ ರಾಜಕಾರಣಿಗಳಿಗೆ. ಎಲೆಕ್ಷನ್ ಮಾಡ್ಬೇಕಲ್ರಿ,
ಇಲೆಕ್ಷನ್ ತರ ದುಡ್ಡು ಹಂಚ್ಬೇಕಲ್ರಿ, ಪಾರ್ಟಿ ಫಂಡ್ ಕೊಡ್ಬೇಕಲ್ರಿ, ಇವೆಲ್ಲ 50 or 25 800 ಗುರು ಹಡ್ಕೋತಾರೋ ಗೊತ್ತಿಲ್ಲ. ಈಗಾಗಲೇ 2 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ನ, ಇನ್ನೂ 100 ದಿವಸ ಆಗಿರಲಿ ಅವರು. ಮತ್ತು ಕಳೆದ 10 ವರ್ಷದಿಂದ ಬಂದು ಇದನ್ನ ಮಾಡೋದು ಬಂದರು, ಎಷ್ಟಿಟ್ಟಿದ್ದಾರೆ ಶಿಕ್ಷಣಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಇಟ್ಟಾರ ಸೆಂಟ್ರಲ್ದಾಗ, ಎಷ್ಟೇ 1 ಲಕ್ಷ ಕೋಟಿ ರೂಪಾಯಿ. ಇದಕ್ಕೆ ಬಿಟ್ಟರೆ ಈಗಾಗಲೇ ಈ ಒಂದು ಡೆವಲಪ್ಮೆಂಟ್ ಸಲುವಾಗಿ ಡೆವಲಪ್ಮೆಂಟ್ ಹೆಸರದಲ್ಲ 2 ಲಕ್ಷ ಕೋಟಿ ರೂಪಾಯಿ ಬರೇ ಬಂದು ಇನ್ನೂ 90 ದಿವಸ ಆಗಿಲ್ಲ, ಮೊನ್ನೆ ಜೂನ್ 4ಕ್ಕೆ ಬಂದಾರ. ಎಷ್ಟಾದ್ರೆ ಇದು ಜೂನ್ದಿಂದ ಜುಲೈ ಆಗಸ್ಟ್ ಸೆಪ್ಟೆಂಬರ್ 3ನೇ ತಿಂಗಳು ಅದು ಅಂದಾಗ ಈ ನಮ್ಮ ಶಿಕ್ಷಣ ಅಭಿವೃದ್ಧಿ ಆಗಿದ್ರೆ ಹೆಂಗೆ ಆಗ್ತದೆ ರೀ? ಅದು 1 ಲಕ್ಷ ಕೋಟಿ ರೂಪಾಯಿ ವರ್ಷನ ಕರೆಸಿರಿ, ಅದು ಅವ್ರು ಇದ್ದು ಮಾಸ್ತರ್ ಪೇಮೆಂಟ್ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅದು ಸರಿಯಾಗಿ ಪೇಮೆಂಟ್ ಮಾಡಲಾರದ ಪರಿಸ್ಥಿತಿ. ಈಗ ನೋಡಿದ್ರೆ ಕಳೆದ 2-3 ದಶಕ ದುಡಿತಾ ಬಂದಿದ್ದಾರೆ ಪಾಪ ಅವರು. ಈ ಒಂದು ಅತಿಥಿ ಉಪನ್ಯಾಸಕರು UGC ಇದ್ದಿದ್ದೀಗ ಒಂದು ಹೊಸ ಮತ ಕಾನೂನು ಮಾಡಿಬಿಟ್ಟಿದ್ದಾರೆ. ಈಗಾಗಲೇ ಮಾಡಿತ್ತು, ಆಳದಾಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದರು. ಏನಪ್ಪ ಅಂತಂದ್ರೆ ಈ ಅತಿಥಿ ಉಪನ್ಯಾಸಕರಿಗೆ ಮಿನಿಮಮ್ ಏನಪ್ಪ ಅಂತಂದ್ರೆ ನೆಟ್ಟ ಶೆಟ್ಟ ಇವು ಮಾಡ್ಕೊಂಡಿರಬೇಕು, PhD ಮಾಡ್ಕೊಂಡಿರಬೇಕು ಅಂತೇಳಿ. ಅದನ್ನು ಮಾಡಲಾರ್ದಂಥ ಈ UGC ಇದು ಮಾಡಿದ್ರು. ಅಂದರೆ ಒಂದು ಏನಪ್ಪ ಅಂದರೆ ಅವ್ರಿಗೆ ಒಳಗೆ ತೋಳಕ್ಕೆ ಒಂದು ಕ್ರೈಟೀರಿಯಾ ಮಾಡಿದ್ರು, PhD ಮಾಡಿರಿ, ಶೆಟ್ಟರೇ ಮಾಡಿರಿ, ನೆಟ್ಟರೇ ಮಾಡಿರಿ, ಪಾಸ್ ಆಗ್ಬೇಕು ಅಂದಾಗ ಆ ಹಿಂದಿನ ಹಾಕಿದಾಗ ಒಂದಿಷ್ಟು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈ ಬರೋ January 13 ತನಕ ಟೈಮ್ ಕೊಟ್ಟಿದ್ದಾರೆ. ಅಷ್ಟರೊಳಗೆ ಮುಗಿಸುವಲ್ಲಿ ಗೊತ್ತಿರುತ್ತೆ ಅವ್ರು ಕೊಡೋ ಪೇಮೆಂಟಿಗೆ ವರ್ಷದಲ್ಲಿ 9 ಅಷ್ಟು ಪೇಮೆಂಟ್ ಕೊಡೋರು, ಮನೆ ನಡೆಸ್ಕೊಳ್ಬೇಕು, ಮಕ್ಕಳ ಜೋಪಾನ ಮಾಡಬೇಕು, ಇವರೆಲ್ಲರೂ 2 ದಶಕದಲ್ಲ ಎಷ್ಟು ವಯಸ್ಸಾಗಿರ್ಬೇಕು ಅವ್ರಿಗೆ. BA ಅಥವಾ MA ಮುಗಿಬೇಕಾದ್ರೆ 23 ವರ್ಷ, ಅದರಲ್ಲಿ PhD ಮಾಡಬೇಕಾಗಿತ್ತು, ಮತ್ತೆ ಮಾಡಬೇಕು, ಅದು ಬೇರೆ. MA ಮುಗಿಸಿ 23+20 ಈಗ 43-44 ವಯಸ್ಸು ಅವ್ರಿಗೆಲ್ಲ, ಅದು 45-50 ಆಗಿ ಬಂದ ಕೆಲವೊಬ್ರು ಇದ್ದಾರೆ. ಅವ್ರಿಗೆ ನಾಳೆ January 13 ಲಾಸ್ಟ್ ಡೇಟ್ ಅವ್ರು. ಅಷ್ಟರೊಳಗೆ ನೀವು ಮುಗಿಸ್ಬೇಕಂದ್ರೆ 5,890 ಉಪನ್ಯಾಸಕರು UGC ನಿಗದಿ ಪಡುತ್ತಿಲ್ಲ ವಿದ್ಯಾರ್ಹತೆ, ಅದಿಲ್ಲದಂತವ್ರು ಅದಾರ 5,890 ಅವ್ರು ಹೊರಗೆ ಬರಬೇಕು. ಅವ್ರಿಗೇನು ಪೆನ್ಷನ್ ಇಲ್ಲ, ಏನಿಲ್ಲ, ಕಳೆದ 20-25 ವರ್ಷದಿಂದ ಹುಡುಗದು ಬಂದಿದ್ದಾರೆ, ಏನೂ ಇಲ್ಲ ಅವ್ರಿಗೆ, ಬರೀರು ಹೊರಗೆ ಬಂದ್ಬಿಡೋದು. ಇಂಥ ಪರಿಸ್ಥಿತಿ ಇಂಥ ದುರಂತ ಯಾರಿಗೂ ಬರಬೇಕಾಗಿಲ್ಲ, ಸಿಕ್ಕಾಪಟ್ಟೆ ಖರ್ಚು ಮಾಡಿ. ಯಾಕಂದ್ರೆ ಒಂದು ಬಡ ಕುಟುಂಬದಿಂದ ಬರ್ತಾರಂತ ಬಂದಂಥ ಮಕ್ಕಳು ಇವರೆಲ್ಲರೂ ವಿದ್ಯಾರ್ಥಿಗಳು, ಅಭ್ಯರ್ಥಿಗಳು, ಬಡ ಕುಟುಂಬದಲ್ಲಿ ಅವ್ರು ಬದುಕು ಕಷ್ಟ. ಅಂಥ ತೊಂದರೆಯಲ್ಲಿ ತಂದೆ ತಾಯಿಗಳು ಏನೋ ಕಷ್ಟಪಟ್ಟು ಅವ್ರಿಗೆ ಸಾಲ ಸೂಲ ಮಾಡಿ ಇದ್ದ ಆಸ್ತಿಯನ್ನು ಮಾರಿ ಕಲಿಸಿರ್ತಾರೆ. ಮತ್ತು ಇವತ್ತಂತ MA MCOM ಏನೋ ಮಾಡ್ತಂದ್ರೆ ಸಿಕ್ಕಾಪಟ್ಟೆ ಖರ್ಚು ಬರುತ್ತೆ. ಒಂದು ಪ್ರೈಮರಿ ಸ್ಕೂಲಿಗೆ ಪ್ರೈವೇಟ್ದಾಗ ಕಲಸ ಹೋಗ್ತಾನಪ್ಪ ಅಂದ್ರೆ ಅದು ಕಳಿಸ್ ನನ್ನ ಮಕ್ಕಳು ಕಲಸ ಅಂತಂದ್ರೆ ವರ್ಷಕ್ಕೆ 10,000 20,000 ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿಯಲ್ಲಂತೆ ಡೊನೇಷನ್ 50,000 ಲಕ್ಷ. ಇಂಥ ಪ್ರಸಂಗದಲ್ಲಿ ಕಲಿತು MA MCOM ಮಾಡ್ಕೊಂಬಂದ್ರೆ ಪಾಪ ಮಕ್ಕಳ ಗತಿ ಏನು? ಮತ್ತು ನೀವು ಪ್ರೊಫೆಷನಲ್ ಕೋರ್ಸ್ ಮಾಡ್ತಾನಪ್ಪ ಅಂತಂದ್ರೆ ಪ್ರೊಫೆಷನಲ್ ಕೋರ್ಸ್ ಒಳಗೆ ಏನಪ್ಪ ಅಂದ್ರೆ ಒಂದು ನೀವು MBBS ಮತ್ತೆ ಮಾಡ್ತಂದ್ರೆ ಕೋಟಿಗಿಂತ ಕಲಿಸ್ರಿ. ಇದೊಬ್ಬ ಬಡ ದುಡಿಮೆಗಾರಕ್ಕೆ ಸಾಧ್ಯ ಇದ್ದಾನೆ. ಅಂಥವ್ರ ಮಕ್ಕಳು ಇವತ್ತು MCOM MA ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಕಳೆದ 20-25 ವರ್ಷ ದುಡಿದಿದ್ದಾರೆ. ಇದರಲ್ಲಿ 5,890 ಅತಿಥಿ ಉಪನ್ಯಾಸಕರಿದ್ದಾರೆ ಈ ಒಂದು ಪ್ರೌಢ ಕಾಲೇಜುಗಳಲ್ಲ ಅಥವಾ ಪ್ರಥಮ ದರ್ಜೆ ಕಾಲೇಜುಗಳಲ್ಲ, ಅದರಲ್ಲಿ 5,890 ಈಗ ಅಂದರೆ ಹೇಳಿ ನಿಮಗೆ ದುಡಿಯವರ 10,600 ಇದ್ದಾರೆ, ಆದರೆ ಎಷ್ಟು ಮಂದಿ ಹೊರಗೋರು? ಮತ್ತು ಅದು 10,600 ಮಂದಿ ಗ್ಯಾರಂಟಿ ಇಲ್ಲ, ಯಾಕಂದರೆ 1,247 ಮಂದಿ ಪರ್ಮನೆಂಟಾಗಿ ಸಹಾಯಕ ಉಪನ್ಯಾಸಕರು ಅಂತೇಳಿ ತೊಗೊಂಡಿದ್ದಾರೆ. ಅವ್ರು ನೀರು ಜಾಗದ ಹಾಕಿಬಿಡೋರು, ಅವ್ರು ಬಂದರೆ ಲೋಯರ್ ಮತ್ತು ಮನೆಗೆ ಬರೋದನ್ನ ಹಂಗೂ ಸೇಫ್ ಇಲ್ಲ, ಹಿಂಗೂ ಸೇಫ್ ಇಲ್ಲ. ಮತ್ತು ಇವ್ರ ಮುಂದಿನ ಭವಿಷ್ಯ ಏನಂತ, ಯಾಕಂದರೆ ಹಿಂದಿನ 20 ವರ್ಷ ಹಿಂದಿನ ಸಿಲೆಬಸ್ಸ, ಇವತ್ತಿನ ಸಿಲೆಬಸ್ಸ, ಇವತ್ತು ಸಿಕ್ಕಾಪಟ್ಟೆ ಸೆಮಿಸ್ಟರ್ ಸಿಸ್ಟಮ್ ಇರೋದ್ರ ಸ್ಕೋರ್ ಮಾಡ್ಕೊಂಬರ್ತಾರೆ ಮಕ್ಕಳು, ಮೆರಿಟ್ ತೊಗೊಂಡ್ಬರ್ತಾರೆ. ಆ ಮಕ್ಕಳು ಇವ್ರಿಗೆ ಪಾಪ ಕಾಂಪಿಟೇಷನ್ ಮಾಡೋಕ್ಕಾಗೋದಿಲ್ಲ, ಕಳೆದ 15-20 ವರ್ಷದಿಂದ ದುಡಿದಿರ್ತಾರೆ, ಎಕ್ಸ್ಟ್ರಾ ಅಭ್ಯಾಸ ಮಾಡೋ ಸಾಧ್ಯಗಳಾಗಿರೋದಿಲ್ಲ, ಮನೆ ನಡೆಸೋದು ಕಷ್ಟ. ಅಷ್ಟೊಂದು ಮದುವೆ ಆಗಿದ್ರೆ ಮಕ್ಕಳನ್ನ ಜಾಪನ ಮಾಡ್ಕೋಬೇಕು, ಅವ್ರನ್ನ ಕಲಿಸ್ಬೇಕು, ಮನೆಯಲ್ಲಿ ತಂದೆ ತಾಯಿ ಅಥವಾ ವಯಸ್ಸಾದವರಿದ್ದರೆ ಅವ್ರ ಅನಾರೋಗ್ಯ ಇದ್ದರೆ ಅವ್ರಿಗೂ ಮುಂದೆ ಹಾಕ್ಕೊಂಡು ಹೋಗ್ಬೇಕು. ಎಷ್ಟು ತ್ರಾಸು ಇರ್ತದೆ ಒಂದು ಮನೆ, ಒಂದು ಮನೆ ನಡೆಸೋ ಎಷ್ಟು ಕಷ್ಟ ಅಂತೇಳಿ ಎಂದಾದರೂ ಈ ಸರ್ಕಾರ ವಿಚಾರ ಮಾಡಿದಾನ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಯ್ತವ್ರಿ. ಸರ್ಕಾರ ಯಾರಿಗಾಗಿ ರೀ? ಸರ್ಕಾರದು ಮೋದಿಯವರು ಯಾರಿಗಾಗಿ? ಸಿದ್ದರಾಮಯ್ಯನವ್ರು ಯಾರಿಗಾಗಿ? ಇದು ಒಂದು ದೊಡ್ಡ ಮೂಲಭೂತ ಪ್ರಶ್ನೆ ಇರ್ತದೆ. ಇವತ್ತು ಕಾರ್ಪೊರೇಟ್ಗಳಿಗೆ ಕಳೆದ ಈ ಒಂದು 90 ದಿವಸವೂ ಆಗಿಲ್ಲ, ಇಷ್ಟರೊಳಗೆ ಅವ್ರಿಗೆ 2 ಲಕ್ಷ ಕೋಟಿ ರೂಪಾಯಿ ರೋಡ್ ಮಾಡೋದಕ್ಕೆ ಬಿಡುಗಡೆ ಮಾಡಿ ರೆಡಿ ಮಾಡಿದ್ರಿ. ಈಗ 1.5 ಅಂದ್ರೆ 1.5 ಲಕ್ಷ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿರಿ ಅಂತ ಸುದ್ದಿಗಳಿದ್ದಾವೆ. ಇವ್ರ ಪಾಪ ಒಂದು ವರ್ಷಕ್ಕೆ 1 ಲಕ್ಷ ಕೋಟಿ ರೂಪಾಯಿ ಬಿಡುಗಡೆ ಮಾಡ್ತೀರಿ ಶಿಕ್ಷಣಕ್ಕೆ, ಮತ್ತು ಮಾಸ್ತರ್ ಪಗಾರಕ್ಕೆ ಅದಕ್ಕೆ ಹೋಗ್ತದೆ, ಇಷ್ಟಾಗಿ ನೀವು ಶಿಕ್ಷಣ ನಡೆಸಲಪ್ಪ ಅಂತ ಹೇಳ್ತೀರಿ. ಆದರೆ ಈ ಕಾರ್ಪೊರೇಟ್ಗಳಿಗೆ ರೋಡಿಗೆ ಮತ್ತೆ ನೋಡಿದ್ರೆ ಅಭಿವೃದ್ಧಿ ಏನು ಅಭಿವೃದ್ಧಿ ಮಾಡಿದಿರಿ? ಹೈವೇಗಳು,
ಬ್ರಿಡ್ಜಾ ಮಾಡಿದ್ರಿ, ಏನೇನು ಮಾಡಿದ್ರಿ ಅಭಿವೃದ್ಧಿಗಳು ಮತ್ತೆ ಇದನ್ನು ಬಿಟ್ಟ? ಏನೂ ಇಲ್ಲ. ದೇಶ ತುಂಬ ಅವು ಬ್ರಿಡ್ಜ್ಗಳು ಬೀಳ್ಗಿತಾವೆ. ಬೇರೆದ್ರಲ್ಲಿ ಎಷ್ಟು ಬಿದ್ದು ರೀ? ಕೇವಲ ಒಂದು ತಿಂಗಳಲ್ಲಿ 15 ಬ್ರಿಡ್ಜ್ಗಳು ಬಿದ್ದು. ಅದರಂಥ ಕಾಮಗಾರಿ ಅದು ಒಟ್ಟಿನಲ್ಲಿ ನೀವು ಮಾಡುವ ಅಭಿವೃದ್ಧಿ ಅಥವಾ ಅನುದಾನ ಪಡ್ಕೊಂಡು ಮಾಡುವಂಥ ಅಭಿವೃದ್ಧಿ ಇವೆಲ್ಲ ದಿವಾಳಿ ಎಬ್ಸುವಂಥವನ. ಮುಂಬೈದಲ್ಲಿರುವಂಥ ದೊಡ್ಡ ಸೇತುವೆ ಅದು ಅಲ್ಲಾಡ್ತಾ ಇದೆ. ಅದು ಬದುಕ ಹೆಂಗೆ ನಾಳೆ ಭವಿಷ್ಯ ಹೆಂಗೆ ಇರೋದಿಲ್ಲ. ಮತ್ತೀಗ ಅದಕ್ಕೆ ನೀವು ದುಡ್ಡು ಹಾಕ್ತಾ ಇದ್ದೀರಿ. ಯಾಕಂದರೆ ಈ ಮುಂಬರು ಇಲೆಕ್ಷನ್ ನಿಮ್ಮ ಚಿಂತೆ ಅದ. ಈಗ 3 ರಾಜ್ಯಗಳಲ್ಲಿ ಇಲೆಕ್ಷನ್ ಬರೋದು, 3 ಅಥವಾ 4 ರಾಜ್ಯಗಳಲ್ಲಿ. ಈಗಾಗಲೇ ಘೋಷಣೆ ಮಾಡಿದರೆ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ. ಅದಂದ್ರೆ ಮಹಾರಾಷ್ಟ್ರ ಭಾಳ ಇಂಪಾರ್ಟೆಂಟ್ ಅದ ನಿಮಗೆಲ್ಲ. ಮಹಾರಾಷ್ಟ್ರದಲ್ಲೇ ಏನಪ್ಪ ಅಂತಂದರೆ ಈಗ ಅದು ಯಾವುದೋ ಪರಿಸ್ಥಿತಿ ಗೆಲ್ಲಲೇಬೇಕು ನೀವು. ಯಾಕಂದರೆ ಆರ್ಥಿಕ ಕೇಂದ್ರ ಈ ದೇಶದ 20% ಆಫ್ ದ ಇನ್ಕಮ್ ಅಥವಾ ದುಡ್ಡೆಲ್ಲ ಅಲ್ಲಿದೆ ಬರ್ತದೆ. ಅಲ್ಲಿ ಲಕ್ಷ ಇಲ್ಲಿ ಎಜುಕೇಷನ್ ಬಗ್ಗೆ ಯಾರು ಕಾಳಜಿ ಇಲ್ಲ. ಸಿದ್ದರಾಮಯ್ಯರು ಅಷ್ಟೆ. ಸಿದ್ದರಾಮಯ್ಯರು 2% ಕಡಿಮೆ ದುಡ್ಡನ್ನು ಇದಕ್ಕಿಡ್ತಾ ಇದ್ದಾರೆ, ಶಿಕ್ಷಣ ಇಡ್ತಾ ಇದ್ದಾರೆ. ಅಂದಾಗ ನಮ್ಮ ಅಭಿವೃದ್ಧಿ ಆಗೋ ಬೆಳಿ ಅಂತ ಹೆಂಗೆ ಆಗ್ತದೆ ರೀ? ನಮ್ಮನ್ನು ಅಭಿವೃದ್ಧಿ ಮಾಡೋದು ನಮ್ಮ ಶಿಕ್ಷಣ. ಶಿಕ್ಷಣ ಸಿಗ್ತಾ ಇರಲಿಲ್ಲ. ಈಗ ನೋಡ್ರಿ ಪಾಪ ಉಪನ್ಯಾಸಕರ ಪರಿಸ್ಥಿತಿ ಹಿಂಗೆ. ಮತ್ತು ಗೌರ್ಮೆಂಟ್ ಕಾಲೇಜ್ಗಳು ಎಷ್ಟು ರೂಪ ಆಲ್ ಓವರ್ ಕರ್ನಾಟಕದಲ್ಲೇ ಹೆಚ್ಚು ಕಡಿಮೆ ಹಿಂಗೆ ಎಷ್ಟದಪ್ಪ ಅವು? ಅತ್ಯಂತ ಕಡಿಮೆ 430 ಕಾಲೇಜುಗಳಿದ್ದಾವೆ ಇಡೀ ರಾಜ್ಯಕ್ಕೆ. ಒಂದೊಂದು ಜಿಲ್ಲೆಯಲ್ಲಿ ಕಡಿಮೆ ಅಂದರೂ ಏನಪ್ಪ 10-12 ತಾಲೂಕುಗಳಿದ್ದಾವೆ. ಒಂದು ಜಿಲ್ಲೆಗೆ ನೀವು 10 ಹಿಡಿದ್ರು ಸಹಿತ 30 ಜಿಲ್ಲಾ ಎಷ್ಟಾದ್ರು ರೀ? ಮಿನಿಮಮ್ ನಿಮಗೆ ಒಂದು ಜಿಲ್ಲೆಗೆ 10-20 ಪ್ರಥಮ ದರ್ಜೆ ಕಾಲೇಜುಗಳು ಬೇಕಿಲ್ಲೇ. ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಎಲ್ಲ ಕಲಿಯುವಂಥದ್ದು, ವೈದ್ಯಕೀಯ ಸಾಧ್ಯದ ವೈದ್ಯಕೀಯ ಎಲ್ಲ ಕಲಿಯುವಂಥ ವ್ಯವಸ್ಥೆ ಮಾಡಬೇಕು ಸರ್ಕಾರ. ಇಲ್ಲ ಪ್ರೈವೇಟದವ್ರು ಕೊಟ್ಬಿಟ್ಟು ನೀವು ಮಾಡ್ಕೋರಂತೆ. ಪ್ರೈವೇಟದವ್ರು ದುಡ್ಡು ಕೊಟ್ಟು ಹೋಗೋರು ಯಾರು? ದುಡ್ಡು ಇದ್ದವ್ರ ಉಳಿದವ್ರಿಗೇನು ಇಲ್ಲ. ಹಿಂಗೆ ಹೋಗೋದು ನಾವು ಹಿಂದೂ ಹಂಗೆ ಬಂದು ಇವು ಹಿಂಗೆ ಹೋಗೋದು ಮುಂದೆ ಹಂಗೆ ಹೋಗೋದು. ಮತ್ತು MCOM MA ಕಲಿತವ್ರಿಗೆ ಅಂತ ಪಾಪ ಭವಿಷ್ಯ ಇಲ್ಲ. ಯಾಕಂತಂದ್ರೆ ಈ ಕಾಂಪಿಟೇಷನ್ ಮಾಡೋಕೆ ಹೋದ್ರೆ UPSC ಎಲ್ಲ ನಿಮ್ಗೆ ಈಗಾರು ಹೇಳಿದಂಗೆ BE ಅದ್ರ ಹುಡುಗ ಹೆಚ್ಚಿಗೆ ಪಾಸ್ ಆಗ್ತಾ ಇರ್ತಾರೆ. ಇಂಗ್ಲೀಷ್ ಮಸ್ಟ್ ಅನ್ಸಿಟ್ ಬರಬೇಕು. ಮ್ಯಾಥ್ಸಲ್ಲಿ ಪಾರಂಗತಿ ಇರಬೇಕು. ಅದೆಲ್ಲರಿಗೂ ಸಾಧ್ಯ ಇಲ್ಲ. ಕನ್ನಡ ಮಾಧ್ಯಮದಲ್ಲಿ ಹೋಯ್ತು ಅಂತ ಇನ್ನೂ ಸಾಧ್ಯ ಇಲ್ಲ. ಈಗ ನೀವು ಹಿಂದಿನ ನಮ್ಮ ಎಪಿಸೋಡ್ದಲ್ಲಿ ಮಾತಾಡಿದ್ವಿ, ಮಾತನ್ನು ಚರ್ಚೆ ಮಾಡಿದ್ವಿ. ಕನ್ನಡ ಮಾಧ್ಯಮಗಳು ಎಷ್ಟು ದುರಂತದಲ್ಲಿದ್ದಾರಪ್ಪ ಅಂತ ಈಗ ನೋಡಿದರೆ. ಮತ್ತು ಕರ್ನಾಟಕದ ಈ ಒಂದು ಏನಪ್ಪ ಅಂದರೆ 10,600 ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕ ಪರಿಸ್ಥಿತಿ ಇವತ್ತು ಭಾಳ ಕಷ್ಟದ. ಯಾಕಂದರೆ ಅದರಲ್ಲಿ 5,890 ಅಭ್ಯರ್ಥಿಗಳು ಅಥವಾ ಲೆಕ್ಚರರ್ಸು ಅವರು ಒಂದು ವಿದ್ಯಾರ್ಹತೆ ಕ್ಯಾಟಗರಿ ಈ ಹೇಳಿದೆ ನಿಮಗೆ ನೆಟ್ಟ ಸೆಟ್ಟ ಅಥವಾ PhD ಮಾಡಿದವರು ಇಲ್ಲ. ಅವ್ರು ನಾಳೆ ಜನವರಿ 5 ಮನೆಗೆ ಹೋಗುವಂಥದ್ದು. ಮತ್ತು ಅವ್ರ ಪರಿಸ್ಥಿತಿನ, ಅವ್ರ ಮಕ್ಕಳ ಪರಿಸ್ಥಿತಿನ, ಅವ್ರ ಕುಟುಂಬದ ಪರಿಸ್ಥಿತಿಯನ್ನು ಇದನ್ನೆಂದಾದರೂ ನಮ್ಮ ಈ ಸಿದ್ದರಾಮಯ್ಯನವ್ರು ವಿಚಾರ ಮಾಡಿದ್ದಾರೆ? ತೋಳ್ತೀವಿ, ಮಾಡ್ತೀವಿ, ನೌಕರಿ ಕೊಡ್ತೀವಿ ಅಂತ ಹೇಳ್ತೀರಿ ಎಲ್ಲನೂ. ಇಲ್ಲ ಅಂತಲ್ಲ, ಎಷ್ಟು ಕೊಟ್ರಿ? ಮೋದಿಯವರು ಹೇಳಿದ್ರು ಅವ್ರು ಕೊಡಲಿಲ್ಲ, ಈಗ ನೀವು ಅದನ್ನು ಮಾಡ್ತಾ ಇದ್ದಿಲ್ಲ. ಈಗ ಪಾಪ ಅವ್ರ ಬದುಕೇನ ಹೊಸ ಪೋಸ್ಟ್ಗಳು ಇನ್ನೂ ಬೇಕಾಗಿದೆ. ನಮ್ಮಲ್ಲಿ ಪೋಸ್ಟ್ಗಳು ಕಡಿಮೆ, ಇನ್ನೂ ಕಡಿಮೆ ಇದ್ದಾವೆ ಪೋಸ್ಟ್ಗಳು, ಹೆಚ್ಚಾಗಿಲ್ಲ. ಹೀಗಾಗಿ ಇದ್ರ ಬಗ್ಗೆ ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ಅವತ್ತು ಎಷ್ಟೋ ಜನ ಕಲ್ತಿದ್ದಾರೆ ಆ ದಿಶೆಯಲ್ಲಿ. ನಾವು ವಿಚಾರ ಮಾಡಿದಾಗ 12 ಲಕ್ಷ ಮಂದಿ BED ಮಾಡಿದವರು ಅದರ ಅಂತ. ಅದರಲ್ಲಿ 43,863 ಜನ ಈಗಾಗಲೇ ವರ್ಕ್ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಇದ್ದಾವೆ. ಮುಂದೆ ಇನ್ನು ಈಗ ಬೇಕಾದಂಥ ಎಷ್ಟಪ್ಪ ಅಂತ ಮಂಜೂರಾದ ಒಟ್ಟು ಶಿಕ್ಷಕ ಹುದ್ದೆಗಳು ಎಷ್ಟಪ್ಪ ಅಂತಂದ್ರೆ 281,862 ಮಂದಿ ಕೊಟ್ಟಿದ್ದಾರೆ. ಇನ್ನು ಹಾಲಿ ಕಾರ್ಯನಿರ್ವಹಿಸುತ್ತಿರುವಂಥವ್ರು ಕೆಲಸ ಮಾಡುವಂಥವ್ರು 227,803 ಜನ ಇದ್ದಾರೆ. ಮುಂದೆ ಇನ್ನೂ ಖಾಲಿ ಇರುವ ಹುದ್ದೆಗಳು ಬಿಟ್ಟು ಇನ್ನೂ ಖಾಲಿ ಇರುವ ಹುದ್ದೆಗಳು 53,059 ಮಂದಿಗೆ ಒಂದು ಲಿಸ್ಟ್ ಕೊಡ್ತಾರೆ ಅವರು. ಈ ಲಿಸ್ಟ ಇವತ್ತಿನ ನಮ್ಮ ಇದ್ದಿದ್ದ ಹಾಲಿ ಇದಂತೆ ಎಲ್ಲರಿಗೂ ಮುಟ್ಸೋಕೆ ಸಾಧ್ಯ ಇಲ್ಲ. ಗೌರ್ಮೆಂಟ್ ಕಾಲೇಜನ್ನು ಎಲ್ಲ ಮಕ್ಕಳಿಗೂ, ಈ PUC ಮುಗಿದ ಮಕ್ಕಳಿಗೆಲ್ಲರಿಗೂ ಗೌರ್ಮೆಂಟ್ ಕಾಲೇಜ್ ಒದಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಕಾಲೇಜ್ಗೆ ಎಷ್ಟು ಇರ್ತಪ್ಪ, ಆರ್ಟ್ಸ್ಗೊಂದು 1 ವರ್ಷಕ್ಕೆ 30-40-50 ಹುಡುಗರು ಇರ್ತಾರೆ. ಆರ್ಟ್ಸ್ ಕಾಮರ್ಸ ಹಿಂಗೆಲ್ಲ ಕುಡ್ಕೊಂಡು 100-200-200 ಜನ ಅವ್ರಿಗೆ ಕೋಟಾ ಕೊಟ್ಟಿರ್ತಾರೆ. ಹೆಚ್ಚಾದಪ್ಪ ಅಂದರೆ ಜಾಗ ಇರೋದಿಲ್ಲ, ಕಟ್ಟಡ ಇರೋದಿಲ್ಲ, ಪರಿಸ್ಥಿತಿ ಭಾಳ ದೂರದ ಪ್ರತಿಯೊಂದು. ಇವತ್ತೇನು 430 ಏನಿದ್ದಾವೆ ಕಾಲೇಜುಗಳು, ಈ ಕಾಲೇಜು ಪರಿಸ್ಥಿತಿನ ಯಾಕಪ್ಪ ಅಂದರೆ ಅಲ್ಲೇ ಕೆಲವೊಂದು ಶಿಕ್ಷಕರು ಇರೋದಿಲ್ಲ, ಕೆಲವೊಂದು ಎಲ್ಲ ಲೆಕ್ಚರರ್ಸ್ ಇರೋದಿಲ್ಲ, ಬಿಲ್ಡಿಂಗ್ ಇರೋದಿಲ್ಲ, ಹುಡುಗರು ಸ್ಟ್ರೆಂತ್ ಇರೋದಿಲ್ಲ. ಏನೇನು ಕಾರಣಗಳಿಲ್ಲ ನಾವು ಎಲ್ಲ ಕಡಿಮೆ ಮಾಡ್ತಾ ಬರ್ತಾ ಇದ್ವಿ. ಇದು ಕಾರಣ ಅಂದರೆ ಇವತ್ತು ಪ್ರತಿಯೊಂದಕ್ಕೂ ನಾವು ಶಿಕ್ಷಣದಲ್ಲೇ ಏನಪ್ಪ ಅಂದರೆ ಶಿಕ್ಷಣಕ್ಕೆ ಮಹತ್ವ ಕೊಡೋದು ಹೊರಟಿದ್ದೀವಿ ಅಂತ. ಹೀಗಾಗಿ ನಮ್ಮ ಇವತ್ತು ಶಿಕ್ಷಣದ ಅತ್ಯಂತ ಪ್ರಮುಖ ಪಿಲ್ಲರ್ ಅಂದರೆ ಕಂಬ ಏನಪ್ಪ ಅಂತಂದರೆ ಶಿಕ್ಷಕ ಅಥವಾ ಲೆಕ್ಚರರ್ ಅವ್ರ ಬದುಕು ಇವತ್ತು ಏನಾಗಿದೆಪ್ಪ ಅಂದರೆ ಅಡ್ಡಗೋಡಿಬಿಟ್ಟಿ ಅಂತ ದೀಪ ಆದಂಗೆ ಆಗ್ಯದ. ಆ ದೀಪ ಯಾವಾಗ ಆಗ್ತದೆ, ಯಾವಾಗ ಹತ್ತದ, ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಅದು ಆಗೋ ಸಾಹಿತಿಗಳು ಭಾಳ ಕಷ್ಟದ.
ಒಂದು ಯಶಸ್ವಿ ಆಗುವಂಥದ್ದು. ಅದಕ್ಕಾಗಿ ಇವತ್ತು ನಾವು ನಮ್ಮ ಸಿದ್ದರಾಮಯ್ಯನವ್ರಿಗೆ ಆಯ್ತಪ್ಪ ನಿಮ್ಮದು ಸೀಟಿನ ಬಗ್ಗೆ ನೀವು ವಿಚಾರ ಮಾಡಿರಿ, ನಿಮ್ಮದು ನಾಳೆ ಉಳಿತದೋ ಇಲ್ಲೋ ನೋಡೋಣ, ಮುಂದಿನ ಮುಂದೆ ನಾವು ನಿಮ್ಮ ರಾಜಕೀಯ ಅದೇನು ನೀವು ಮಾಡಿದಿರಿ ಅದನ್ನು ನೀವು ಮಾಡದೆ ಹೋಗಿದ್ರಿ ಅಂತ ಪರಿಸ್ಥಿತಿ ಬರ್ತಿರಲಿಲ್ಲ, ತಪ್ಪೇನೋ ಆಗ್ಯದ. ಎಂಥದ್ದು ಆಗ ನೀವು ಮಾಡಿರ್ಬೋದು ಮಾಡದೇ ಇರ್ಬೋದು, ಆದರೂ ನಿಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಪಾಯಿಂಟ್ ಇವತ್ತು ರಾಜ್ಯ ಮಟ್ಟದ ಚರ್ಚೆ ಆಗ್ತಾಯಿದೆ, ಅದು ಸರಿ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ಎಷ್ಟು ಕುಟುಂಬಗಳಿದ್ದಾವೆ, ನಿಮ್ಮ ಒಂದು ಕುಟುಂಬ ನೋಡೋಗಿಂದಲೂ ಇವತ್ತು ಲಕ್ಷಾವಧಿ ಕುಟುಂಬಗಳಿದ್ದಾವೆ. ಶಿಕ್ಷಕರ ಪರಿಸ್ಥಿತಿ ಅದರಲ್ಲಿ ಕಡಿಮೆ 10,600 ಮಂದಿ ನೀವು ಸ್ವತಃ ಏನು ಅತಿಥಿ ಉಪನ್ಯಾಸಕರನ್ನಾಗಿ ತೆಗೆದುಕೊಂಡಿದ್ರಿ. ಈ ಅತಿಥಿ ಉಪನ್ಯಾಸಕರ ಬದುಕು ನಾಳೆ ಹೆಂಗೆ, ಏನಾದೀತು ಇದ್ರ ಬಗ್ಗೆ ನೀವು ಈಗ ಏನಾದರೂ ಪ್ಲ್ಯಾನ್ ಮಾಡಲಿಕ್ಕೆ ಸಾಧ್ಯ ಇದನ್ನು, ಪ್ರಯತ್ನ ಮಾಡಿ ಇವರಿಗೆಲ್ಲ ಉದ್ಯೋಗ ಕೊಡಿಸ್ಲಿಕ್ಕೆ ಸಾಧ್ಯ ಇದನ್ನು. ಇವೆಲ್ಲವೂ ಇವತ್ತು ನೀವು ಇದ್ದಂಥವರು ಇದನ್ನು ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರಬೇಕಾಗಿದೆ. ಯಾವ ಮಾಡ್ತೀರಿ ಇದನ್ನೆಲ್ಲ, ಏನಾದರೂ ಇವ್ರ ಬದುಕೆಲ್ಲ ಬೀದಿ ಬೀಳ್ತದೆ, ಇವ್ರಿಗೆ ಏನು ಆಗ್ಬೋದು ನಾಳೆ. ಇದರಲ್ಲಿ ಅನೇಕರು ಮತ್ತು ಇನ್ನೊಂದು ನೆನಪಿಸ್ಬೇಕಾದ ವಿಷಯ ಏನಪ್ಪ ಅಂದರೆ, ಅನೇಕ ಉಪನ್ಯಾಸಕರು ಆಗಿರ್ಬೋದು ಎಮ್ ಎ ಎಮ್ ಕಾಮ್ ಕಲಿತ ನಿರುದ್ಯೋಗಿಗಳು ತಮ್ಮ ಸುವಿಸಾರ ಸಿದ್ಧ ಮಾಡ್ಕೊಳ್ತಾ ಇದ್ದಾರೆ ಅನೇಕ ಕಡೆಗಳಲ್ಲಿ. ಯಾಕೆ ಉದ್ಯೋಗ ಎಲ್ಲ ಬದುಕೋದು ಹೆಂಗಪ್ಪ ಅಂತೇಳಿ ಯಾರನ್ನು ಯಾರು ಹಿಡಿಸ್ತಿದ್ದಳು ಇವತ್ತಿಲ್ಲ. ಅದಕ್ಕಾಗಿ ಸರ್ಕಾರ ಈ ದಿಸೆಯಲ್ಲಿ ಒಂದು ವಿಚಾರ ಅನ್ನೋಕ್ಕಿಂತಲೂ ಇವ್ರ ಸಲುವಾಗಿ ಕಾರ್ಪೊರೇಟ್ಗಳಿಗೆ ಸಿಕ್ಕಾಪಟ್ಟೆ ನೀವೆಲ್ಲ ಉದ್ಯೋಗ ಕೊಡ್ತಾರೆ ಅವರಂತೆ ಖರ್ಚು ಮಾಡೋಕ್ಕಿಂತಲೂ ಆ ದುಡ್ಡನ್ನು ನಮ್ಮ ಶಿಕ್ಷಣ ಡೆವಲಪ್ ಮಾಡೋದಕ್ಕೆ, ನಮ್ಮಲ್ಲಿ ಬುದ್ಧಿವಂತರು ತಯಾರು ಮಾಡೋದಕ್ಕೆ ಯೂಸ್ ಮಾಡಿದರೆ ಇಂಥ ಅನೇಕ ಒಂದು ಸಂಘ ಏನಪ್ಪ ಅಂದರೆ ವಿಚಾರಗಳು ನಮ್ಮಲ್ಲಿ ಬರಲಿಕ್ಕೆ ಸಾಧ್ಯ ಇದೆ, ಒಳ್ಳೆ ಆಡಳಿತ ಕೊಡಲಿಕ್ಕೂ ಸಾಧ್ಯ ಇದೆ. ಮಧ್ಯದಾಗ ಹೇಳಿದ ನೀನು ಡಿಸ್ಕಷನ್ ಮಾಡೋದು ನಿಮ್ಮ ಜೊತೆಗೆ ಕೆ ಪಿ ಸಿ ಯಾವ ರೀತಿಯಾಗಿ ಒಂದು ಅವ್ಯವಹಾರ ಕೂಡ ಆಗಿದೆ, ಅದರಿಂದ ಒಳ್ಳೆಯವ್ರ ಬಾಂಧ ಹೆಂಗೆ ಬರಲಿಕ್ಕೆ ಸಾಧ್ಯ ಇದೆ. ಹೀಗಾಗಿ ಆಡಳಿತ ವ್ಯವಸ್ಥೆ ಕೆಟ್ಟದ ಅನ್ನೋಂಥ ಮಾತನ್ನು ಹೇಳಿದೆ. ಅದು ಕೆಟ್ಟದ ಕಾರಣ ಅಂದ್ರೆ ನಾವು ನೀವು, ಅದಕ್ಕೆ ಇವೆಲ್ಲವೂ ತಪ್ಪಿಸ್ಬೇಕಾಗಿದ್ರೆ ಸಿದ್ದರಾಮಯ್ಯ ಮುಂದಿರುವಂಥದ್ದು ಏನಪ್ಪ ಅಂದರೆ ಶಿಕ್ಷಣಕ್ಕೆ ಪ್ರಾಶಸ್ತ್ಯ ಕೊಡಬೇಕು. ಮತ್ತು ಮೆನ್ನೆ ಹೇಳ್ತಾ ಇರ್ತೀನಿ, ನಾನು ಚರ್ಚೆ ಮಾಡ್ತಾ ಇರ್ತೀನಿ, ಏನಪ್ಪ ಅಂದರೆ ಪ್ರತಿ 30 ಹುಡುಗರು ಒಬ್ಬ ಶಿಕ್ಷಕ ಸಿಗುವಂಥ, ಅಥವಾ ಹುಡುಗ ಅಥವಾ ಹುಡುಗಿಯರಿಗೆ ಒಬ್ಬ 30 ಹುಡುಗರು ಅಥವಾ 30 ಹುಡುಗಿಯರಿಗೆ ಒಬ್ಬ ಶಿಕ್ಷಕ ಸಿಗುವಂಥ ವ್ಯವಸ್ಥೆ ಆಯ್ತಂದ್ರೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತದವರೆಗೆ ನಮ್ಮ ಶಿಕ್ಷಣ ಒಳ್ಳೆ ಉತ್ತಮ ಆಗ್ತದೆ. ಜೊತೆಗೆ ಪಿ ಯು ಮಟ್ಟದಲ್ಲ, ಪಿ ಯು ಸಿ ಮಟ್ಟದಲ್ಲ 4 ಹಳ್ಳಿಗಳು ನಡ್ಕೋ, 5 ಹಳ್ಳಿ ನಡ್ಕೋ, ಪಿ ಯು ಕಾಲೇಜ್ ಸೈನ್ಸ್ ಆರ್ಟ್ಸ್ ಕಾಮರ್ಸ್ 3 ಬಂದರೆ ಇನ್ನೂ ಉತ್ತಮ ಆಗ್ತದೆ. ಅದ್ರ ಜೊತೆಗೆ ಒಂದು ಏನಿಲ್ಲಪ್ಪ ತಾಲೂಕಿಗೆ 1 ಅಥವಾ 2 ಈ ಒಂದು ಸರ್ಕಾರಿ ಪ್ರೌಢ ಕಾಲೇಜುಗಳು ತಾಲೂಕಿಗೆ 2 ಅಥವಾ 3 ಅದು ನಡೀತದೆ, ಅವುಗಳನ್ನು ಮಾಡಿದರೆ ನಿಶ್ಚಿತವಾಗಿಯೂ ಈ ವ್ಯವಸ್ಥೆ ಬದಲಾಗೋದು ಭಾಳ ಸಾಧ್ಯ ಇದೆ. ಯಾಕಂದರೆ ನೌಕರಿ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಕಲಿತ ವ್ಯಕ್ತಿ ಸ್ವತಃ ಏನಾದರೂ ಹುಡುಕ್ತಾ ಇರ್ತಾನೆ, ಏನಾದರೂ ಮಾಡ್ತಾ ಇರ್ತಾನೆ, ಅವನನ್ನು ಸಾಹಸ ಮಾಡೋ ಪ್ರವೃತ್ತಿ ಬರ್ತದೆ. ಮುಂದೆ ಹೈಯರ್ ಎಜುಕೇಷನ್ ಅದನ್ನು ಫ್ರೀಯಾಗಿ ಮಾಡಿಕೊಟ್ಟರಪ್ಪ ಅಂತಂದರೆ ನಿಶ್ಚಿತವಾಗಿಯೂ ನೀವು ಎಲ್ಲರೂ ಉದ್ಯೋಗ ಕೊಡಬೇಕಂತಿಲ್ಲ, ಅವ್ರು ಉದ್ಯೋಗ ಸೃಷ್ಟಿ ಮಾಡೋಂಗೆ ಆಗ್ತಾರೆ ಎಲ್ಲರೂ. ಯಾಕಂದರೆ ದೆಹಲಿ ಗೌರ್ಮೆಂಟ್ ಅದಕ್ಕೆ ಮಾಡಿ ತೋರಿಸ್ಲಿಕ್ಕತ್ತದ ಇಲ್ಲಂತಲ್ಲ, ದೆಹಲಿ ಗೌರ್ಮೆಂಟ ಅಲ್ಲೆಲ್ಲ ಹೈಯರ್ ಎಜುಕೇಷನ್ ಸಹಿತ ಅವರಿಗೆ ಲೋನ್ ಕೊಡಿಸೋದಕ್ಕೆ ಸ್ವತಃ ಗೌರ್ಮೆಂಟಲ್ಲಿ ಏನು ಮಾಡ್ಲಿಕ್ಕತ್ತದಪ್ಪ ಅಂತಂದರೆ ಅವ್ರಿಗೆ ಈ ಒಂದು ಶೂರಿಟಿ ಕೊಡ್ಲಿಕ್ಕತ್ತದ ರೀ. ಹೀಗಾಗಿ ಅದು ಅಲ್ಲಿ ಹುಡುಗರು ಇವತ್ತು ಅಲ್ಲಿ ವಿದ್ಯಾರ್ಥಿಗಳು ಪಿ ಯು ಸಿ ಆದ ಮಕ್ಕಳು ಈ ಒಂದು ಬಿ ಇನ್ನು ಇನ್ನೇನು ಯಾವುದೋ ಕಲಿಯೋದಕ್ಕೆ ಮುಂದುವರಿತಾ ಆ ಸಾಲ ಸಿಗೋದ್ರಿಂದಾಗ ಅವರು ಇವತ್ತು ಅವರು ಒಂದು ಈ ಒಂದು ಮಾರ್ಕೆಟ್ನಲ್ಲೇ ತಮ್ಮದೇ ಆದಂಥ ಮಾರ್ಕೆಟನ್ನು ತಮ್ಮದೇ ಆದಂಥ ಒಂದು ವ್ಯಾಪಾರನ್ನು ಅಡ್ಜಸ್ಟ್ ಮಾಡಿಕೊಂಡು ಮಾಡಿ ಅನೇಕರಿಗೆ ಉದ್ಯೋಗ ಕೊಡುವಂಥ ಕೆಲಸ ಮಾಡಲಿಕ್ಕಿರ್ತಾರೆ. ಒಟ್ಟಾರೆ ನಿಮ್ಗೆ ಹೇಳುವಂಥದ್ದು ಏನಪ್ಪ ಅಂದರೆ ಈಗ ಈ ಅತಿಥಿ ಉಪನ್ಯಾಸಕರಿಗೆ ಕಿರಿಕಿರಿ ಮಾಡೋಕ್ಕಿಂತಲೂ ಅವ್ರನ್ನ ಇಟ್ಕೊಂಡು ಯಾಕೆ ಇನ್ನೇನು ಬಹಳಿಲ್ಲ, ಅವರು 20-25 ವರ್ಷ ಈಗಾಗಲೇ ಕಳೆದಿದ್ದಾರೆ, ಅದು 50-55 ವರ್ಷ ಅವರು ಇದ್ದಾರೆ. ಅವ್ರಿಗೊಂದು ಮಾನವೀಯ ಗ್ರೌಂಡ್ ಮೇಲೆ ಅವ್ರನ್ನ ಇಟ್ಕೊಂಡು ಇಲ್ಲೇ ಇನ್ನೂ ಸಾಕಷ್ಟು ಗೌರ್ಮೆಂಟ್ ಪದವಿ ಕಾಲೇಜುಗಳನ್ನು ಅದ್ರ ಜೊತೆಗೆ ಇನ್ನೂ ಶಿಕ್ಷಣ ರಂಗದಲ್ಲಿ ಶಾಲೆಗಳನ್ನು ಅಥವಾ ಮಾಧ್ಯಮಿಕ ಪ್ರೌಢ ಅಥವಾ ಪ್ರಾಥಮಿಕ ಶಾಲೆಗಳನ್ನು ತೆಗೆದ ಅವೆಲ್ಲ ಮಕ್ಕಳ ಕಲಿಯುವಂಥ ಒಂದು ವ್ಯವಸ್ಥೆ ಮಾಡಿದರೆ ನಿಶ್ಚಿತವಾಗಿಯೂ ಪ್ರಗತಿ ಆಗಿ ಸಾಧ್ಯ ಇದೆ. ಅದು ಬಿಟ್ಟು ನೀವು ಪ್ರಗತಿ ಅಂತೇಳಿ ರೋಡ್ ಡೆವಲಪ್ಮೆಂಟು ಮತ್ತೇನು ಮಾಡಿ ಅದರ ಕಮಿಷನ್ ಹೊಡ್ಕೊಂಡು ಶ್ರೀಮಂತರ ಕೆಲವೇ ಕೆಲವು ಜನ ಶ್ರೀಮಂತರಾಗೋದಕ್ಕೆ ನೀವು ಇದ್ದಿದ್ದು ಅನುಕೂಲ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯ ಅದೋ ಗತಿ ಅನ್ನೋದು ಎರಡು ಮಾತಿಲ್ಲ. ಏನು ಮಾಡ್ತಾರೋ ಗೊತ್ತಿಲ್ಲ, ನಮ್ಗೆ ಅನಿಸಿದ ಹೇಳ್ತಾ ಇದ್ದೀವಿ ಶಿಕ್ಷಣಕ್ಕೆ ಆದ್ಯತೆ ನೀಡಲಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅನ್ನೋದು, ಜೊತೆ ಸೆಂಟ್ರದಲ್ಲಿ ಮೋದಿ ಅವ್ರ ಸರ್ಕಾರವೂ ಸಹಿತ ಇದನ್ನು ಮಾಡಲಿ ಅಂದಾಗ ಏನಾದರೂ ಬದಲಾವಣೆ ಆದೀತು ಅಂತ ಹೇಳ್ತಾ ಈ ಅತಿಥಿ ಉಪನ್ಯಾಸಕರ ಬದುಕು ಮಾತ್ರ ಇವತ್ತು ಅತಂತ್ರದ ಎತ್ತು ಹೋಗಿ ಸಿಗ್ತಾ ಇಲ್ಲ, ಅವ್ರಿಗೊಂದು ಪರಿಹಾರ ಹುಡುಕಿದರೆ ಬಹಳ ಉತ್ತಮ. ಅವ್ರಿಗೆ ಪರಿಹಾರ ಕೊಡಬೇಕು, ಕೊಡೋದು ಒಬ್ಬ ಸರ್ಕಾರದ ಕರ್ತವ್ಯ ಹೌದು. ಸರ್ಕಾರ ಲೋಕ ಕಲ್ಯಾಣಕಾರಕವಾಗಿ ರಚನೆ ಆಗಿರ್ತದೆ, ಇವರೆಲ್ಲರ ಕಲ್ಯಾಣ ಸರ್ಕಾರದ ಕೈಯಲ್ಲದ ಅನ್ನೋದಷ್ಟ ಸತ್ಯ. ಅದನ್ನು ಅದೇ ಸರಿ ಏನು ಮಾಡ್ತಾನೆ ನೋಡೋಣ. ಏನರೇ ಆಗಲಿ ಅತಿಥಿ ಉಪನ್ಯಾಸಕರು ಅನಾಥ ಹೋಗುವಂಥದ್ದು ಆಗಬಾರ್ದು ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಬ್ಲಾಕ್ ಹೋಗ್ಬೇಡ್ರಿ, ಮತ್ತು ಅದಕ್ಕಿಂತ ಹೆಚ್ಚಿಗೆ ಪಾ ಅಂದರೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಹೇ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.